एवन न्यूज में आप सभी दर्शकों का स्वागत है मैं आपके साथ इलियास अरविंद कुलकर्णी की प्रेस मीट आज किसान नेता अरविंद कुलकर्णी के नेतृत्व में एक प्रेस कॉन्फ्रेंस करके पानी को लेकर कई जानकारी दी गई ये हमारे संवाददाता महबूब गुंदकल की रिपोर्ट आलमट्ट प्रतिभा मुझे दिन मत ना अखंड कर्नाट राज्य पदाधिकारी जो ಬೆಳಗಾವಿಗೆ ತೆರಳಿ ಪ್ರಾದೇಶಿಕ ಆಯುಕ್ತರ ಬಳಿ ನಿಯೋಗವನ್ನು ತೆಗೆದುಕೊಂಡು ಹೋಗಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಒಂದು ಸಮಸ್ಯೆಗಳ ಕುರಿತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳ ಒಂದು ವಸ್ತುಸ್ಥಿತಿಯನ್ನು ಅಂದರೆ ಕೆರೆಯಲ್ಲಿ ಎಷ್ಟಿನ ಎಷ್ಟು ಪ್ರಮಾಣದಲ್ಲಿ ನೀರು ಇವೆ ಅಂತಕ್ಕಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆವು ಅವಾಗ ಅವರು ಹೇಳಿದ್ರು ಇಲ್ಲ ನಾವು ಮಾರ್ಚ್ ಹದಿನೈದನೇ ತಾರೀಕಿಗೆ ನೀರನ್ನು ಬಿಡಬೇಕಂತಕ್ಕಂಥದ್ದು ಆಲೋಚನೆ ಮಾಡಿದ್ದೆವು ಆದರೆ ನೀವು ಅದು ಒತ್ತಡ ಮಾಡ್ತಾಯಿದ್ದೀರಿ ಅಲ್ಲಿ ಒಂದು ನೀರಿನ ಒಂದು ಸಮಸ್ಯೆ ಗಂಭೀರತೆ ಬಗ್ಗೆ ಹೇಳ್ತಾ ಇದ್ದೀರಿ ಆ ಕಾರಣಕ್ಕಾಗಿ ಆ ನಿಮ್ಮ ಮನ ಮನವಿಗೆ ನಾವು ಸ್ಪಂದಿಸಿ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿನ ದಿವಸ ಆಲಮಟ್ಟಿ ಲಾಭದ ಶಾಸ್ತ್ರಿ ಜಲಾಶಯದಿಂದ ನೀರನ್ನು ಹರಿಸಿ ಮುಳವಾಡ ಹಾಗೂ ಚಿಂಬಲಿಗಿ ಏತ ನೀರಾವರಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕಾಲುವೆಗಳಿಗೆ ನೀರನ್ನು ಹರಿಸುವ ಮೂಲಕ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಲಾಗುವುದು ತಿಳ್ಕೊಂಡು ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಆರು ಇಲ್ಲಿ ದುರ್ದೈವ ಇನ್ನೊಂದು ಏನಾಗ್ಯದಪ್ಪ ಅಂದ್ರೆ ದೇವರಿಪ್ರಗಿ ಮತಕ್ಷೇತ್ರದ ಶಾಸಕರು ಇಲ್ಲಿವರೆಗೆ ಜಿಲ್ಲೆಯ ನೀರಾವರಿ ಬಗ್ಗೆ ಆಗಲಿ ಕೆರೆಗಳಿಗೆ ನೀರನ್ನು ಭರ್ತಿ ಮಾಡೋ ಸಲುವಾಗಲಿ ಕಾಲುವೆ ನೀರು ಹರಿಸೋ ಸಲುವಾಗಿ ಚಕಾರ ಮಾತನಾಡಿಲ್ಲ ಇಲ್ಲಿವರೆಗೂ ಕೂಡ ಅವರು ಆದರೆ ನಾವು ಬೆಳಗಾವಕ್ಕೆ ಹೋಗಿ ಪ್ರಾದೇಶಿಕ ಆಯುಕ್ತರತ್ರ ಮನವಿ ಮಾಡಿಕೊಂಡು ಅವ್ರ ಅನುಮತಿ ಕೊಟ್ಟ ನಂತರ ಮರುದಿನ ನಾವು ಪತ್ರಿಕೆಯಲ್ಲಿ ಕೊಟ್ಟಿದ್ದೆವು ಪ್ರಾದೇಶಿಕ ಆಯುಕ್ತರು ಹತ್ತೊಂಬತ್ತನೇ ತಾರೀಕಿಗೆ ಅನುಮತಿ ಕೊಟ್ಟು ನೀರು ಹರಿಸ್ಲಿಕ್ಕೆ ಅವಕಾಶ ಕೊಡ್ತಾಯಿದ್ದಾರೆ ಅಂತಕ್ಕಂಥ ಮಾತನ್ನು ಪತ್ರಿಕೆಯಲ್ಲಿ ನಾವು ಹೇಳಿದಾಗ ಶಾಸಕರು ಒಂದು ರಾಜಕೀಯ ರಾಜಕೀಯವಾಗಿ ಅದನ್ನು ಬಳಸಿಕೊಂಡು ನಮ್ಮ ಹೇಳಿಕೆಯನ್ನು ಬಳಸಿಕೊಂಡು ಇನ್ನು ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನನ್ನ ಗೌರವ ಕಡಿಮೆ ಆಗ್ತದೆ ಅದಕ್ಕೆ ನಾನೇ ಸಂಬಂಧಪಟ್ಟಂಥವ್ರಿಗೆ ಅಂದರೆ ನೀರಾವರಿ ಸಚಿವರಿಗೆ ನಾನು ದೂರವಾಣಿ ಮೂಲಕ ಮಾತನಾಡಿ ನೀರು ಹಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ನೀರು ಬಂದವು ನೀರು ಬಿಟ್ಟಿದ್ದಾರೆ ಕಾಲುವೆಗಳಿಗೆ ಆ ನೀರನ್ನು ಆ ರೈತರು ಸದುಪಯು ಪಡಿಸೋರು ತಿಕ್ಕೊಂಡು ಹೇಳಿ ಇವತ್ತು ನಾಟಕವಾಡಿ ಮೊಬೈಲನ್ನು ಟೇಬಲ್ ಮೇಲೆ ಇಟ್ಟುಕೊಂಡು ಮಾತನಾಡಿ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡೋ ತಿಳ್ಕೊಂಡು ಹೇಳಿ ಇವತ್ತ ಇಡೀ ಜಿಲ್ಲೆಯ ರೈತರಿಗೆ ಇವತ್ತ ಕಣ್ಣಲ್ಲಿ ಮಣ್ಣು ಹಾಕುವಂಥ ಕೆಲಸ ದೇವರಿಪುರಿ ಮತಕ್ಷೇತ್ರದ ಶಾಸಕರು ಮಾಡಲಿಕ್ಕೆ ನಿಮ್ಮ ನಿಜವಾದಂಥ ರೈತರ ಬಗ್ಗೆ ಕಳಕಳಿ ಇದ್ದರೆ ಐನೂರ ಪಾಯಿಂಟ್ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ನೂರ ಐವತ್ತಾರಕ್ಕೆ ನೀರು ನಿಲ್ಲಿಸಲಿಕ್ಕೆ ತಾವು ಮುಂಚೂಣಿಯಲ್ಲಿ ಹೋರಾಟಕ್ಕೆ ಬಂದರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ನಾವು ಏನು ಪದಾಧಿಕಾರಿಗಳಿದೆವು ಇಡೀ ನಮ್ಮ ಜೀವನವೇ ಒತ್ತಿ ಇಟ್ಟು ನಾವು ತ್ಯಾಗ ಮಾಡಿಸಿದ ಹೋರಾಟ ನಮ್ಮ ಜೊತೆ ನಾವು ಬರ್ತೆವೆ ಅದನ್ನು ಬಿಟ್ಟು ನೀವು ಸುಮ್ಮನೆ ರೈತರನ್ನ ಮೆಚ್ಚಿಸ್ಲಿಕ್ಕೆ ಜನಸಾಮಾನ್ಯರನ್ನ ಮೆಚ್ಚಿಸ್ಲಿಕ್ಕೆ ಜನರ ತಪ್ಪದಾರಿ ಹೇಳೋದು ನಾವು ಹೋರಾಟ ಮಾಡಿ ನೀರು ಬಿಡಿಸಿದ ನಂತರ ಪತ್ರಿಕೆ ನೋಡಿ ಇನ್ನು ನನಗೆಲ್ಲೂ ಕುಂದು ಬರ್ತದ ತೊಂಡು ಹೇಳಿ ಈ ರೀತಿ ಪತ್ರಿಕೆ ಹೇಳ್ಕೊಟ್ಟು ನಾನೇ ಬಿಡಿಸಿ ಅಂತಕ್ಕಂಥದ್ದು ಇದು ಸರ್ವತಾ ತಪ್ಪಕೈತಿ ಯಾಕೆ ಈ ಮಾತನ್ನು ಹೇಳ್ತೀನಂತಂದರೆ ನನಗೆ ಹಲವಾರು ಮೂಲಗಳಿಂದ ತಿಳಿದು ಬಂತು ತಮ್ಮದೇ ಪಕ್ಷದ ಕಾರ್ಯಕರ್ತರು ಅಂದರೆ ಜೆ ಡಿ ಎಸ್ ಕಾರ್ಯಕರ್ತರು ತಮ್ಮ ಹತ್ರ ಮನವಿ ಮಾಡಿಕೊಂಡತ್ತ ಕಾಲುವೆಗಳ ಮೂಲಕ ಹರಿಸಿ ಕೆರೆ ಭರ್ತರಿ ಮಾಡ ತಿಳ್ಕೊಂಡು ಮನವಿ ಕೊಡ್ಲಿಕ್ಕೆ ಬಂದಾಗ ಅವ್ರ ಜೊತೆಗೇನೆ ಸರಿಯಾಗಿ ಮಾತನಾಡಿಲ್ಲತ್ತ ನೀರು ಬಿಡಿಸೋದ್ರ ಬಗ್ಗೆ ಏನೂ ಮಾತಿನಲ್ಲಿರ್ತಕ್ಕಂಥ ಮಾತು ಬಂತು ನಮ್ಮ ಹತ್ರ ಮತ್ತು ಅವಾಗ ನೀವು ಏನು ಮಾತನಾಡೋವಂಥವ್ರು ಇವತ್ತು ಹೆಂಗೆ ಮಾತಾಡಿದ್ರಿ ನೀವು ನೀರು ಹ್ಯಾ ಹ್ಯಾಂಗೆ ಯಾರಿಗೆ ಹೇಳಿ ಬಿಡಿಸಿದ್ರಿ ಅದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕಲ್ಲ ಇವರು ಮಾನ್ಯ ಪ್ರಾದೇಶಿಕ ಆಯುಕ್ತರು ವಿಡಿಯೋ ಸಂವಾದದಲ್ಲಿ ಕೇಸ್ವಾನ್ ವಿಡಿಯೋ ಸಂವಾದದಲ್ಲಿ ಸುಮಾರು ಆರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಸ್ವತಃ ಮುಖಂಡರಾಗಿರ್ತಕ್ಕಂಥ ನಮ್ಮನ್ನು ಹೆಸರು ಪ್ರಸ್ತಾಪ ಮಾಡಿದಾರಲ್ಲಿ ಹೋರಾಟಗಾರರು ಹೇಳ್ತಾರ್ದಾಗ ಅವರು ಸತ್ಯವಂಶ ಇರ್ತದೆ ಅವ್ರು ಹೇಳಿದ ಸತ್ಯದ ನಾನು ಮುಂದಿನ ತಿಂಗಳು ಹದಿನೈದು ತಾರೀಕಿಗೆ ಬಿಡ್ಬೇಕಂತ ಮಾಡಿದ್ದೇವೆ ನೀರು ಆದರೆ ಅವ್ರ ಒತ್ತಡದ ಮೇರೆಗೆ ನಾವು ಅವ್ರು ಹೇಳಿದಂಥ ದಿನಾಂಕಕ್ಕೆ ನಾವು ನಿಗದಿಪಡಿಸ್ಬೇಕಾಗ್ತದೆ ಕೂಡಲೇ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳ ಒಂದು ನೀರಿನ ಪ್ರಮಾಣ ಸ್ಥಿತಿಗತಿ ಬಗ್ಗೆ ಕೂಡಲೇ ಒಂದು ನಮಗೆ ವರದಿ ಕಳಿಸ್ರಿ ನಾನು ನೀರು ಬಿಡಿಸ್ಲಿಕ್ಕೆ ಅನುಮತಿ ಕೊಡ್ತಕ್ಕಂಥ ಮತನ ಕೆಸಾನ್ ವಿಡಿಯೋ ಸಮುದಾದಲ್ಲಿ ಮಾತನಾಡತಕ್ಕಂಥದ್ದು ಅಲ್ಲಿ ಒಂದು ರೆಕಾರ್ಡ್ ಇದೆ ಪ್ರಾದೇಶಿಕ ಆಯುಕ್ತರ ಒಂದು ಆದೇಶದ ಪ್ರತಿಯಲ್ಲೂ ಕೂಡ ಅಖಂಡ ಕರ್ನಾಟಕ ರೈತ ಸಂಘದ ಹೋರಾಟ ಮಾಡಿದ್ರು ಕೂಡ ಉಲ್ಲೇಖ ಮಾಡಿದ್ದಾರೆ ಅದ್ರ ಬಗ್ಗೆ ನೋಡಿ ಸ್ವಂಪಟದ ಶಾಸಕರು ಯಾರಾದರೂ ನೋಡಲಿ ಅದ್ರ ಬಗ್ಗೆ ಯಾರು ನೀರು ಬಿಡಿಸಿದ್ದಾರೆ ಅಂತಕ್ಕಂಥದ್ದು ನಾವು ಇದ್ರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ ನಾವು ರೈತರ ಪರ ಕಳ್ಕಳಿದ್ದವ್ರು ಹೇಳ್ಕೊಂಡು ಮಾಡಿ ನಾವೇನು ಓಟ್ ಗಿಡ್ಸ್ ನಾವು ಚುನಾವಣೆ ನಿಂದಿರಬೇಕು ಅನ್ನೋ ವಿಚಾರದವರು ನಾವಲ್ಲ ಯಾಕಂದ್ರೆ ಶಾಸಕರು ಹೇಳಿಕೆ ಕೊಟ್ಟಾರಂತಕ್ಕಂಥ ವಿಚಾರದಿಂದ ನಾವ್ತು ಇವತ್ತು ಕೊಡಬೇಕಾಗಿ ಅದು ಅವ್ರ ಮೇಲೆ ನಮಗೇನು ದ್ವೇಷ ಇಲ್ಲ ಎಲ್ಲ ಶಾಸಕರು ನಮ್ಮ ಬಂಧುಗಳೇ ನಾವೇ ಆಯ್ಕೆ ಮಾಡ್ಕೊಳ್ಸಂದ್ರೆ ಅವ್ರ ಬಗ್ಗೆ ನಮಗೆ ಗೌರವ ಸಾಕಷ್ಟು ಆದರೆ ಹೋರಾಟಗಾರರಿಗೆ ಗೌರವ ಕೊಟ್ಟರೆ ಮಾತ್ರ ಅವರಿಗೂ ನಾವು ಗೌರವ ಕೊಡ್ತೇವೆ ಇಲ್ಲೇ ಆದ್ರೆ ನಾವು ಬಹಿರಂಗವಾಗಿ ಅವರ ವಿರುದ್ಧ ನಾವು ಚಳುವಳಿ ಇಳಿಬೇಕಾಗ್ತದೆ ಅವ್ರ ಸ್ಥಾನಕ್ಕೆ ಒಂದು ಬೆಲೆ ಕಡಿಮೆ ಆಗ್ತದೆ ಆ ರೀತಿ ಮಾಡ್ಕೊಳ್ಬಾರ್ದೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಏನು ರೈತರ ಪರವಾಗಿ ನಾವು ನ್ಯಾಯ ಕೊಡಿಸ್ತೇವಲ್ಲ ಅದಕ್ಕೆ ತಾವು ಶಾಸಕರು ಬಾಗಿ ಅದಕ್ಕೆ ಒಪ್ಕೊಳ್ಳುವಂಥ ಕೆಲಸ ಮಾಡ್ರಿ ಇಲ್ಲ ನೀವು ಮುಂಚೂಣಿಯಲ್ಲಿ ನಿತೀಶನ ಹೋರಾಟಕ್ಕೆ ಬರ್ರಿ ಇವತ್ತು ನಾವು ಇಡೀ ಅಲ್ಲ ಇಡೀ ರಾಜ್ಯದ ರೈತರ ಪರವಾಗಿ ಪ್ರಾಣ ತ್ಯಾಗ ಮಾಡ್ಲಕ್ಕೂ ಸಿದ್ಧರಿದೆ ಹೋರಾಟದಲ್ಲಿ ಆ ಕಾರಣಕ್ಕಾಗಿ ಇಂಥ ಘಟನೆಗಳು ಮತ್ತೊಮ್ಮೆ ಆಗಬಾರ್ದು ಅದನ್ನು ಶಾಸಕರು ತಿದ್ದುಕೊಳ್ಳುವಂಥ ಕೆಲಸ ಮಾಡಿ ರೈತರ ಪರವಾಗಿ ನಿರಂತರವಾಗಿ ಸಪೋರ್ಟಾಗಿ ನಿಂತಾರೆ ನಾವು ಕೂಡ ಸಪೋರ್ಟಾಗಿ ನಿಂತು ರೈತ ಒಟ್ಟಾರೆ ರೈತರ ಪರವಾಗಿ ಎಲ್ಲ ಶಾಸಕರು ಕೂತ್ಕೊಂಡು ನಾವು ಹೋರಾಟ ಮಾಡಿ ರೈತರಿಗೆ ಒಂದು ನ್ಯಾಯ ಕೊಡಿಸಿ ರೈತ ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡುವಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ನನ್ನ ಪತ್ರಿಕೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಕುಡಿಲಿಕ್ಕೆ ನೀರಿನ ಒಂದು ತೊಂದರೆ ಎದುರಾಗಬಾರ್ದು ಮೂಕ ಪ್ರಾಣಿಗಳು ಜಾನುವಾರುಗಳು ಅಂದರೆ ದನಕರಗಳಿಗೂ ಕೂಡ ನೀರಿನ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ವಿಚಾರದಿಂದ ನಾವು ಹೋರಾಟ ಮಾಡಿ ನೀರು ಬಿಡಿಸ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಆಯುಕ್ತರ ಹತ್ರ ಹೋಗಿ ಅನುಮತಿಯನ್ನು ನಾವು ತಂದಿದ್ದೆವು ಇವತ್ತನ್ನ ಯಾರ ಮೇಲೂ ದೂಷಣೆ ಮಾಡ್ತಕ್ಕಂಥದ್ದು ವಿಚಾರ ಅಲ್ಲ ಹೋರಾಟಗಾರರಿಗೆ ತಾವು ಸಪೋರ್ಟ್ ಕೊಡಬೇಕು ಇವತ್ತು ನಮಗೆ ಏನೂ ಅಧಿಕಾರ ಇಲ್ಲ ಹೋರಾಟದ ಮೂಲಕವೇ ಇವತ್ತು ಪ್ರಯತ್ನ ಮಾಡಿ ಕೆಲಸ ಮಾಡಿಸ್ತಾರಪ್ಪ ಅಂದ್ರೆ ಹೆಮ್ಮೆ ಪಡಬೇಕು ಇವತ್ತು ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಅದನ್ನು ಬಿಟ್ಟು ಇವತ್ತು ಸಂಘಟನೆಯವರು ಹೋರಾಟ ಮಾಡಿ ನೀರು ಬಿಡಿಸಿದ ನಂತರ ಇವತ್ತು ನಾನು ಪ್ರಯತ್ನ ಮಾಡಿ ನೀರು ಬಿಡಿಸೀನಿ ನೀರು ತುಮ್ಕೋರಿ ಎಲ್ಲರೂ ತೊಂಡು ಹೇಗೆ ಹೇಗೆ ಕೊಡ್ತಾರಪ್ಪ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಆತ್ಮಲೋಕನ ಮಾಡ್ಕೋಬೇಕು ಇವತ್ತು ನಾವೇನು ಮೆರವಣಿಗೆ ಮಾಡ್ರೆ ನಮ್ಮಲ್ಲಿ ಹೇಳಲ್ಲ ಕನಿಷ್ಠ ಮಾಡಿದವ್ರಿಗೆ ಮಾಡ್ಯಾರ ತೊಳದು ಎಷ್ಟೋ ಖುಷಿ ಆಗ್ತದೆ ಹೋರಾಟಗಾರ್ರಿ ಮತ್ತಷ್ಟು ಒಂದು ಶಕ್ತಿ ಬರ್ತದ ಅದನ್ನು ಬಿಟ್ಟು ಇವತ್ತು ನಾವು ಮಾಡೀನಿ ಅಂತ ಮಾಡಿರಿ ಮಾಡಿದ್ರೆ ಮಾಡಬೇಕು ನೀವು ಯಾವುದೇ ಶಾಸಕ್ರಿ ಇವತ್ತು ಒಬ್ಬರೇ ಅಂತಲ್ಲ ಪ್ರತಿಯೊಬ್ಬ ಶಾಸಕರು ನಿಮ್ಮ ಜನರ ಆಯ್ಕೆ ಮಾಡಿ ಕಳ್ಸಿದ್ದೆ ಅದಕ್ಕೆ ಜನಪರ ರೈತಪರ ಕೆಲಸ ಮಾಡ್ಲಿಕ್ಕೆ ಆಯ್ಕೆ ಮಾಡಿ ಕಳ್ಸ್ಯಾರ ನಾವು ಮಾಡಿದ ತಿಳ್ಕೊಂಡು ಹೇಳಕ್ಕೆ ಏನೇನು ನಿಮ್ಮ ನಿಮ್ಮ ನೀವು ಒಬ್ಬರೇ ಆಯ್ಕೆ ಆಗಿಲ್ಲ ನೀವು ನಿಮ್ಮ ಮನೆ ಓಟು ಅಷ್ಟೇ ನಿಮ್ಗೆ ಬಿದ್ದಿಲ್ಲ ಇಡೀ ಮತಕ್ಷೇತ್ರದ ರೈತರು ಓಟ್ ಹಾಕಿದ್ದಾರೆ ನಿಮ್ಮನ್ನ ಕೆಲಸ ಮಾಡಿ ಜನಪರವಾಗಿ ರೈತರ ಪರ ಕೆಲಸ ಮಾಡತ್ತೆ ನಿಮ್ಗೆ ಓಟ್ ಎಮ್ ಎಲ್ ಎ ಮಾಡಿದ್ದಾರೆ ನಾನು ಮಾಡಿರ್ತಕ್ಕಂಥ ಹೇಳುವಂಥದ್ದು ಪ್ರಶ್ನೆ ಏನಿದೆ ಅದರಾಗ ಅದಕ್ಕೆ ಈ ರೀತಿ ಇನ್ನೊಮ್ಮೆ ಆಗಬಾರ್ದು ನೀವು ಜನಪರ ಜನರ ಸೇವಕರು ನೀವು ಜನರ ಮತ್ತು ರೈತರ ಆಳಗಳು ನೀವು ನೀವು ಯಾರೇನು ದೊಡ್ಡ ಸಾಹೇಬರಲ್ಲ ಆ ಕಾರಣಕ್ಕಾಗಿ ಈ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಶಾಸಕರು ಎಚ್ಚೆತ್ಕೋಬೇಕು ರೈತರ ಪರ ಕಳಕಳಿಯಿಂದ ಹೋರಾಟ ಮಾಡಬೇಕು ಇವತ್ತು ಐದು ನದಿಗಳರದವು ಪಂಚ ನದಿಗಳ ಬೀಡು ಎರಡನೇ ಪಂಜಾಬ್ ಕರೆದ್ರೂ ಕೂಡ ಇವತ್ತು ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಹೋರಾಟ ಮಾಡಿನೇ ಇವತ್ತು ನೀರು ಬಿಡಿಸ್ಕೋಕೆ ಬಂದು ಇದು ಜಿಲ್ಲೆಯ ಒಂದು ದುರ್ದವೇ ದುರ್ದೈವಾಗ್ತದೆ ಆಯ್ಕೆ ಮಾಡಿ ಕಳಿಸಿದ ಉದ್ದೇಶ ಏನು ನಿಮ್ಗೆ ಪ್ರತಿ ಸಲ ಹೋರಾಟ ನಾವು ಮಾಡೋದು ನೀವೇ ಕೆಮ್ಮೆಲೆ ಆಗಬೇಕು ಏನು ಅವಶ್ಯಕತೆ ಅದು ನಿಮ್ಮದು ನಿಮಗೆ ನಾವೇ ಮಾಡಿಸಿ ವಿಚಾರ ವಿಚಾರ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಸಮಗ್ರ ನೀರಾವರಿ ಆಗ್ಬೇಕಾಯ್ತಂದ್ರೆ ಆನೆಕಟ್ಟಿನ ಎತ್ತರ ನೀರಿನ ಮಟ್ಟ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ನೂರ ಐವತ್ತಾರಕ್ಕೆ ನಿಲ್ಲಿಸಬೇಕಾದ್ರೆ ತಾವು ಹೋರಾಟ ಹೇಳಿ ಟಾಪರ್ಸ್ ಕೋಚಿಂಗ್ ಅಕಾಡೆಮಿ ವಿಜಯಪುರ್ ರೆಗ್ಯುಲರ್ ಸಮರ್ ವೆಕೇಶನ್ ಕ್ಲಾಸಿಸ್ ಫಾರ್ ಫಿಫ್ತ್ ಏತ್ ನೈನ್ತ್ ಆ್ಯಂಡ್ ಟೆಂತ್ ಕ್ಲಾಸಸ್ ಫಾರ್ ಸ್ಟೇಟ್ ಆ್ಯಂಡ್ ಸಿ ಬಿ ಎಸ್ ಸಿಲೆಬಸ್ ಬೇಸಿಕ್ ಫೌಂಡೇಶನ್ ಕೋರ್ಸಸ್ ಫಾರ್ 1 to 4th and 6 to 7th classes admissions are open for kannada english and urdu medium students and for all types of competitive exams and preparation for the sainik Kitur navodaya and rms special concession for auto drivers children please contact 988 084 6615 and double 9 वन सिक्स एट फोर डबल सिक्स वन फाइव एड्रेस वज्र हनुमान नगर साई पार्क रोड विजयपुर और हकीम चौक विजयपुर तो और खबरों के लिए देखते रहिए एवन न्यूज चैनल द फेस ऑफ ट्रस्ट